ಸ್ನೇಹಿತರೆ, ಸೂರ್ಯ ರೇವಣಿ ಎಂಬುವ ಹೆಸರಾಂತ ಎತ್ತುಗಳ ಹೆಸರು ನೀವೆಲ್ಲ ಕೇಳಿರ್ತೀರಿ. ಆ ಎತ್ತುಗಳನ್ನು ನೋಡ್ಕೊಂಡು ಬೆಳೆದಿರೋ ಹುಡುಗರು ಇವರಾಗಿದ್ರು. ಈಗ ಇವರು ಕೂಡ ಬೆಳೆದು ದೊಡ್ಡವರಾಗಿ ಅದೇ ರೀತಿಯಾಗಿ ನಾವು ಹೆಸರು ಮಾಡಬೇಕಂತೇಳಿ, ಒಳ್ಳೆ ಎತ್ತುಗಳು ಕಟ್ಟಬೇಕು ಅಂತೇಳಿ ಸರ್ಕಾರ ಅಂತ ಒಂದು ಎತ್ತು ಕಟ್ಟಿದ್ರಂತೆ. ಅದು ಕೂಡ ಒಳ್ಳೆ ಹೆಸರು ತಂದು ಕೊಟ್ಟಿದೆ. ಈಗ ಅದೇ ರೀತಿಯಾಗಿ ಕುಳ್ಳ ಅಂತೇಳಿ ಒಂದು ಎತ್ತು ಕಟ್ಟಿದ್ದಾರೆ. ಹಳ್ಳಿಕಾರ ಬೆಳೆಸಿರಿ ಮತ್ತು ಉಳಿಸಿರಿ ಎಂಬುವ ಪಾತ್ರಕ್ಕೆ ಕೈ ಜೋಡಿಸಿ ಅವರು ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಸಾಕ್ತಿದ್ದಾರೆ. ಕಷ್ಟಪಟ್ಟು ತಂದಿದ್ರು, ಇಷ್ಟಪಟ್ಟು ಕುಳ್ಳ ಅನ್ನುವ ಒಂದು ಎತ್ತನ್ನು ತಂದು ಸಾಕ್ತಿದ್ದಾರೆ. ಯಾವ ರೀತಿ ಸಾಕ್ತಿದ್ದಾರೆ, ಎಷ್ಟು ಪ್ಲೇಸ್ ಮಾಡಿದೆ ಅಂತ ಅವ್ರ ಬಾಯಿಂದನೇ ತಿಳಿಯೋಣ ಬನ್ನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಗಳನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿಯಾಗಿ ನಮ್ಮ ರೈತರುಗಳು ನಮಗೆ ಸೆಲೆಬ್ರಿಟಿ ಇದ್ದಂಗೆ ಇವರನ್ನೆಲ್ಲ ನಾವು ಇಂಟರ್ವ್ಯೂ ಮಾಡ್ತಾ ಹೋಗ್ತೀವಿ. ಇದೇ ರೀತಿ ದನಕರುಗಳನ್ನು ಪರಿಚಯ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಹೆಸರು? ಪುನೀತ್ ಅಂತ ಹೇಳ್ಬಿಟ್ಟು. ಪುನೀತ್. ನಿಮ್ಮೂರು? ಇದೇ ಊರು, ಅಜ್ಜಂಪುರ. ಅಜ್ಜಂಪುರ. ಸರ್, ನಿಮ್ಮ ಎತ್ತಿನ ಹೆಸರು ಪರಿಚಯ ಮಾಡ್ಕೊಡಿ. ನಮ್ಮ ಎತ್ತಿನ ಹೆಸರು ಕುಳ್ಳ ಅಂತ ಹೇಳ್ಬಿಟ್ಟು. ಅವ್ರ ಹತ್ರ ಇದ್ದಾಗ ಲಕ್ಷ್ಮೀಪುರದಲ್ಲಿ ಇತ್ತು ಇದು ಮುಂಚೆ. ಯಾವ ಲಕ್ಷ್ಮೀಪುರ? ಸಾಲಿಗ್ರಾಮದ ಹತ್ರ. ಸಾಲಿಗ್ರಾಮದಿಂದ ಬಂದಿರೋ ಇದು? ನಮ್ಮ ಹತ್ರ ಬಂದ್ಬಿಟ್ಟು 8 ತಿಂಗಳಾಯ್ತು. ಈಗ 9 ತಿಂಗಳು ರನ್ನಿಂಗ್ ಅಲ್ಲಿ ನಡೀತಾ ಇದೆ. ಇದ್ರ ಹೆಸರು ಅಲ್ಲಿ ಮಿನಿ ಕುಳ್ಳ ಅಂತ ಹೇಳ್ಬಿಟ್ಟು. ರಣಧೀರಾಜ್ ಚಕ್ರದಗಡೆ ಅಲ್ಲಿ ಪ್ಲೇಸ್ ಆಗ್ತಿತ್ತಲ್ಲ ಅದೇ ಮನೇದು. ಇದು ಅಂದ್ರೆ ಚಕ್ರಗಾಡಿ ಅಂದ್ರೆ ಚಕ್ರಗಾಡಿಯಲ್ಲಿ ಪ್ಲೇಸ್ ಮಾಡ್ತಿದ್ರಲ್ಲ, ಅವ್ರ ಮನೆಯಿಂದ ತಂದಿರೋದ? ಮತ್ತೆ ಇದು ತಂದು 3 ಪ್ಲೇಸ್ ಮಾಡಿದೀವಿ ಅಣ್ಣ ನಾವು. ಫಸ್ಟ್ ನಾಗೇನಹಳ್ಳಿಯಲ್ಲಿ ಮಾಡಿದ್ದೀವಿ, ಸೆಕೆಂಡ್ ಒಡಗ್ಲಲ್ಲಿ ಮಾಡಿದ್ದೀವಿ, ಮತ್ತೆ ಇನ್ನೊಂದು ಸಾಲಿಗ್ರಾಮದಲ್ಲೇ ಮಾಡಿದ್ದೀವಿ. ಈಗ ನಿಮ್ಮನೆಗೆ ಬಂದು 3 ಪ್ಲೇಸ್ ಆಗಿದೆ. ಎಷ್ಟು ದಿನ ಆಯ್ತು ನಿಮ್ಮನೆಗೆ ಬಂದು? ಒಂದು 8 ರಿಂದ 9 ತಿಂಗಳಾಗಿದೆ. 8 ರಿಂದ 9 ತಿಂಗಳು. ಓಕೆ ಓಕೆ ಸರ್. ಮತ್ತೆ ಫುಲ್ ರ್ಯಾಶ್ ಇದೆ ಎತ್ತಿದ್ದು? ಈಗ ರ್ಯಾಶ್ ಏನಿಲ್ಲಣ್ಣ, ಸಣ್ಣ ಮಕ್ಕಳು ಬೇಕಾದ್ರೆ ಹಿಡ್ಕೊಂಡು ಓಡಾಡ್ತಾರೆ. ಅಂದ್ರೆ ಹೊಸಬ್ರ ಬಂದ್ರೆ ಒಂಚೂರ ಗಾಬರಿ ಅಲ್ಲ. ನಮ್ಮ ನೋಡಿ ಹಂಗೆ ಗಾಬರಿ ಆಗ್ತಿದೆ. ಮತ್ತೆ ಇದಕ್ಕೆ ಸರ್ ತಿನ್ನಕ್ಕೆಲ್ಲ ಏನೇನು ಮಾಡ್ತೀರಾ, ಏನೇನು ಇಡ್ತೀರಾ? ರಾಗಿ ಹುಲ್ಲು, ಬಿಟ್ರೆ ಸೆಪ್ಪೆ, ಹತ್ತಿ ಕಾಳು, ರವೆ ಬೂಸ, ಮೆಂತೆ ಮುದ್ದೆ. ಡೈಲಿ 2 ಲೀಟರ್ ಹಾಲು, ಬೆಳಗ್ಗೆ ಸಂಜೆ 2 ಲೀಟರ್ ಹಾಲು, ಮೊಟ್ಟೆ ಹಾಕ್ತೀವಿ. ಹಾಲು ಮೊಟ್ಟೆ ಹಾಕ್ತೀರಾ? ಈಗ ಹಾಲು ಮೊಟ್ಟೆ ಅದು ಆ್ಯಕ್ಚುಲಿ ಹಾಲು ಮೊಟ್ಟೆ ಯಾವ ಥರ ಕುಡಿಸ್ತೀರಾ ಅದಕ್ಕೆ? ನಾವು ಅಣ್ಣ ನಾಟಿ ಕೋಳಿ ಮೊಟ್ಟೆ ಆಗಿದ್ರೆ ಸಿಪ್ಪೆ ಬೆರಕೆ ಕೊಡ್ತೀವಿ. ಮುಂಚೆ 4 ಮೊಟ್ಟೆ ಕೊಟ್ಟಾದ್ಮೇಲೆ ಅಂದ್ರೆ ಸಿಪ್ಪೆ ಬರ್ಕಲೆ ಹಂಗೆ ಬಾಯಿಗೆ ಕೊಟ್ಬಿಡ್ತೀರಾ? ತಿನ್ನುತ್ತಾ? ದವಡಿಗೆ ಕೊಟ್ರೆ ತಿನ್ನುತ್ತೆ. ಅದಾದ್ಮೇಲೆ ಆಲ ಗೊಟ್ಟಲ್ಲಿ ಹೋಯ್ತೀವಿ. ಗೊಟ್ಟ ತಗೊಂಡು ಹಂಗೆ ಗಂಟ್ಲಿ ಡೈರೆಕ್ಟ್ ಇಟ್ಟು ಒಯ್ದು ಬಿಡ್ತೀರಾ? ಓಕೆ. ನಾಟಿ ಕೋಳಿ ಮೊಟ್ಟೆ ಡೈರೆಕ್ಟ್ ಕೊಡ್ತೀರಾ, ಅದ ತಿನ್ನುತ್ತಾ? ಅದ್ರದೇನು ಸಮಸ್ಯೆ ಇಲ್ಲ. ಇಲ್ಲಿ ಹೆಗ್ಟೆ ಹತ್ರ ಮೊಟ್ಟೆ ಸಿಗ್ತವೆ, ಪೇರೆಂಟ್ಸ್ ಕೋಳಿ ಮೊಟ್ಟೆ. ಅವಾದ್ರೆ ಸಿಪ್ಪೆ ತೆಗೆದ್ಬಿಟ್ಟು ಗೊಟ್ಟಕ್ಕೆ ಹಾಕೊಂಡು ಎತ್ತೀವಿ. ಯಾಕೆ ಸಿಪ್ಪೆ ಯಾಕೆ ತೆಗೆದು? ಅದು ಸ್ಟ್ರೆಂತ್ ಇರಲ್ಲ, ಸಿಪ್ಪೆ ಗಂಟ್ಲಲ್ಲಿ ಸಿಗಾಕೊಳತ್ತೆ. ಹೌದಾ ಸರ್? ಮತ್ತೆ ಇವಾಗ ಅಂತ ಇದು ಹಾಕಿದ್ರಲ್ಲ, ಅದು ಎಂಥದ್ದು ಕೆಳಗಿದೆಯಲ್ಲ, ಅದು ಸೈಲೇಜ್ ಅಂತ ಹೇಳಿ. ಸೈಲೇಜು? ಓಕೆ. ಅದೇನು ಸರ್ ಅದು ಸೈಲೇಜು? ಸೈಲೇಜು ಅಂದ್ರೆ ಇದು ಕಾಕಿ ಜೋಳ ಬರುತ್ತಲ್ಲ, ಅದನ್ನೆಲ್ಲ ನುಚ್ಚು ಮಾಡಿರ್ತಾರೆ ಮಿಷಿನಿಗೆ ಹಾಕಿಬಿಟ್ಟು. ಅದಾದ್ರೆ ಎತ್ತು ಒಂಚೂರು ದಿಪ್ಪ ಕಾಣಿಸ್ತವೆ. ಅಂದ್ರೆ ಕಾಕಿ ಜೋಳದ ಬೆಂಡು ಲಾಸ್ಟ್ ಅಲ್ಲಿ ಉಳ್ಕೊಂಡಿರ್ತಲ್ಲ, ಜೋಳನೆ ಕೊಡ್ತೀವಿ. ಕಾಕಿ ಜೋಳದ ಸಮೇತ ಹಸಿದ್ದು ಇರುತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಮಿಷಿನಿಗೆ ಹಾಕ್ಬಿಟ್ಟು ರೋಲ್ ಮಾಡಿರ್ತಾರೆ ಆಟೋ. ಆ ಥರ ಪಿಂಡಿನ ನಾವು ತಗೊಂಬಂದು ಇಲ್ಲಿ ಬಿಚ್ಚಿ ಲೂಸ್. ಆ ಥರ ನೋಡಿ ಸ್ನೇಹಿತರೆ, ಅದ್ರ ರೋಲು ಆ ಪಿಂಡಿ ಆ ಥರ ರೋಲ್ ಮಾಡಿರ್ತಾರಂತೆ, ಅದನ್ನು ತಗೊಂಬಂದು ಹಾಕ್ತಾರೆ. ಅದು ಸ್ಟ್ರೆಂತಲ್ಲಿ ಸ್ಟ್ರೆಂತ್ ಇರುತ್ತಲ್ವ? ಸ್ಟ್ರೆಂತ್ ಇರುತ್ತೆ. ಅಂದರೆ ನಮ್ಮ ಹತ್ರ ಎತ್ತು ದಿಪ್ಪಾಗ್ತಿಲ್ಲ, ಎಲ್ಲ ರೇಸ್ ಕೇಳಿದ್ರೆ ನೀವು ಎತ್ತ ಮೇಸಲ್ಲ ಎತ್ತಂಗೆ ಕೊಡಲಿ ನಾವು ಹಂಗೆ ಹಂಗೆ ಅಂತ ಹೇಳ್ಬಿಡ್ತಾರೆ ಅಂತ ಹೇಳ್ತಿದ್ರು. ಈಗ ಅದಕ್ಕೆ ತುಂಬ ಜನ ಹೇಳಿದ್ರು ಸೈಲೇಜಿಗೆ ಎತ್ತಿಂಪ್ರೂವ್ ಆಗ್ತವೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇದನ್ನ ಹೊಸರುದ್ದ ಹತ್ರ ಕೆಲ್ಲೋಡು, ಅಲ್ಲಿಂದ ತಂದು ಈಗ ಹಾಕ್ತಾ ಇದ್ವಿ. ಪರವಾಗಿಲ್ಲ, ಎತ್ತಿಗೆ ಒಂಚೂರು ಮೇಯ್ತಾ ಇದೆ. ತುಂಬ ಚೆನ್ನಾಗಿ ಸಾಕಿದ್ರ ಹಳ್ಳಿಕಾರ ಅಲ್ಲ ಸರ್? ಇದು ಹಳ್ಳಿಕಾರೆ. ಹಳ್ಳಿಕಾರೆ ಕಟ್ಟಿದ್ದೆ ಯಾಕೆ ತುಂಬಾ ಜನ ಕಮ್ಮಿ ರೇಟಿಗೆ ಗೂಳಿ ತಂದು ಸಾಕ್ತಾರಲ್ಲ ಮಹಾರಾಷ್ಟ್ರ ಕಡೆಯಿಂದ, ನೀವ್ಯಾಕೆ ಹಂಗ ಮಾಡಿಲ್ಲ? ನಾವು ಗೂಳಿ ಕಟ್ಟಿದೀವಿ ಅಣ್ಣ. ಗೂಳಿಗಿಂತ ಹಳ್ಳಿಕಾರಿಗೆ ಬೆಲೆ ಜಾಸ್ತಿ ಅನ್ನೋದ್ಕಿಂತ ಖುಷಿ. ಗೂಳಿಗಳು ಯಾವ ಟೈಮಲ್ಲಿ ಹೆಂಗೆ ಅಂತ ಹೇಳಕ್ ಬರಲ್ಲ. ಈ ಹಳ್ಳಿಕಾರಲ್ಲಿ ಬೇಕಾದ್ರೆ ಸಣ್ಣ ನಾವಿಲ್ಲ ಅಂದ್ರೆ ನಮ್ಮ ಮನೆಯಾಗ ನಮ್ಮ ಅಮ್ಮ ಯಾರಾದ್ರೂ ಬೇಕಾದ್ರೆ ಬಂದು ಇದ್ ಮಾಡ್ತಾರೆ, ಇಲ್ಲ ಅವ್ನು ಮನೋಜ್ ಅಂತ ಹೇಳ್ಬಿಟ್ಟು ಹುಡುಗರು ಒಬ್ರಲ್ಲ ಒಬ್ರು ಬಂದು ಹಾಕ್ತಾರೆ. ಅದನ್ನ ಬಿಟ್ರೆ ನಮ್ಮ ಮಾಮ ಮಗ ಒಬ್ಬ ಇದ್ದಾನೆ ಸಣ್ಣನ ಉಲ್ಲಾಸ್ ಅಂತ ಹೇಳ್ಬಿಟ್ಟು, ಇನ್ನು 2 ವರ್ಷದ ಪಾಪು. ಮನೆ ಹತ್ರ ಇದ್ದೆ ಅಂದ್ರೆ ಅಂಬ ಅಂಬ ಅನ್ಕೊಂಡ್ ಬರ್ತಾನೆ ಕುಳ್ಳ ಅನ್ಕೊಂಡು.
ಬಂದ್ರೆ ಹಗ್ಗ ಇಲ್ಲಿ ಶೆಡ್ ಇಂದ ಬಿಚ್ಚಿಕೊಟ್ಟೆ ಅಂದ್ರೆ ಸೀದಾ ಹಿಡ್ಕೊಂಡೋಗಿ ಸರ್ಕಲ್ ಅಲ್ಲಿ ಒಂದು ತೊಟ್ಟಿ ಇದೆ, ಆ ತೊಟ್ಟಿ ಒಂದು ನೀರ್ ಕುಡ್ಸ್ಕೊಂಡು ಒಬ್ಬನೇ ಬರ್ತಾನೆ. ಸರ್ ಇನ್ನೊಂದು, ನಿಮ್ ಹೈಟ್, ನಿಮ್ ಎತ್ತು ನಿಮಗಿಂತ ಹೈಟ್ ಇದೆ ನೋಡಿ, ಅಷ್ಟೊಂದು ಹೈಟ್ ಇದೆ, ಆದ್ರೆ ಇದು ಕುಳ್ಳ ಅಂತ ಯಾಕೆ? ಕುಳ್ಳ ಅಂತ ಅಂದ್ರೆ ಅವ್ರು ಇಟ್ಟಿದ್ರಣ್ಣ ಲಕ್ಷ್ಮೀಪುರದಲ್ಲಿ, ಪ್ರಮೋದ್ ಅಂತ ಹೇಳ್ಬಿಟ್ಟು. ಅವರು ಸೇಮ್ ಕುಳ್ಳನ್ ಟೈಪ್ ಐತೆ ಅಂತಂದ್ಬಿಟ್ಟು, ಹಳೆ ಚಾಂಪಿಯನ್ ಕುಳ್ಳ ಐತೆನ ಆತರ ಇದೆ ಅಂತ ಹೇಳ್ಬಿಟ್ಟು ಮಿನಿ ಕುಳ್ಳ ಅಂತ ಹೆಸರಿಟ್ಟಿದ್ರು. ಅಂದ್ರೆ ಹಳೆ ಚಾಂಪಿಯನ್ ಕುಳ್ಳ ಅನ್ನ ಎತ್ತಿನ ತರ ಇದೆ ಅಂತ ಮಿನಿ ಕುಳ್ಳ ಅಂತ ಹೆಸರಿಟ್ಟಿದ್ದಾರೆ. ಅದನ್ನ ನಾವು ಮಿನಿ ಕುಳ್ಳ ಅಂತ ಕರೆಯಲ್ಲ, ಬರೀ ಕುಳ್ಳ ಅಂತ ಕರಿತೀವಿ. ನಮಗೆ ಅದೇ ನಮಗೆ ಶಾಕ್ ಆಗೋಯ್ತು ನೋಡಿ, ಇದೇನಪ್ಪ ಇಷ್ಟೊಂದು ಹೈಟ್ ಇರೋ ಎತ್ತಿ ಕುಳ್ಳ ಅಂತಿದ್ರಲ್ಲ ಅಂತ. ಆದ್ರೂ ಜನಗಳೆಲ್ಲ ಕರೆಯೋದೆ ಜಾಸ್ತಿ ಲಕ್ಕಿ ಕುಳ್ಳ ಅಂತ ಹೇಳ್ಬಿಟ್ಟು, ಅದ್ ಲಕ್ಕಿ ಬಂದು ಇದು ಜೊತೆಲ್ಲೇ ಫಸ್ಟ್ನೇ ಕಣ ಪ್ಲೇಸ್ ಮಾಡಿದ್ದೆ, ಐದನೇ ಪ್ಲೇಸ್. ಚೆನ್ನಾಗಿ ಜೊತೆ ಕೂಡಿದವಣ, ಜೊತೆ ಕಚ್ಚನ ಅಂತ ಎಲ್ಲ ಅಂತಾರೆ, ಬಟ್ ಬಿಡ್ಕೊಡೋ ಸಮಸ್ಯೆಯಿಂದ ನಾವು ಜೊತೆ ಆಗ್ತಿಲ್ಲ. ಮತ್ತೆ ನೀವು ಎಷ್ಟು ಜನ ಸೇರಿ ತಂದಿರೋದು ಎತ್ತಿದ್ದು ಅಣ್ಣ? ಇದು 4 ಜನ ಪಾರ್ಟ್ನರ್ ಮೇಲೆ ಇದೆ. ಡೈಲಿ ಒಬ್ರು ಆಳಿಗೆ ಇದೇ ಕೆಲಸ ಹಿಡಿತೈತಿ ಅನ್ಸುತ್ತಲ್ಲ? ಒಬ್ರಲ್ಲಣ, ಅಂದ್ರೆ ಈಗ ಬೆಳಗ್ಗೆ ಟೈಮ್ ನಾನು ಬರ್ತೀನಿ, ಇಲ್ಲ ನಮ್ಮ ತಮ್ಮ ಬರ್ತಾನೆ ಮನೋಜ್ ಅಂತ ಹೇಳ್ಬಿಟ್ಟು, ಅದನ್ನ ಬಿಟ್ರೆ ಭೋಜ ಅಂತೇಳಿ. ನೀವೇನ್ ಕೆಲಸ ಮಾಡ್ತಿದ್ದೀರ? ನಾವು ಗಾರೆ ಕೆಲಸ ಹೋಗ್ತೀವಿ. ಗಾರೆ ಕೆಲಸ ಎಲ್ಲ ಬೆಳಿಗ್ಗೆದೆಲ್ಲ ಏನು ನೀಟಾಗಿ ಸಗಣಿ ಎಲ್ಲ ಎತ್ಬಿಟ್ಟು ಕಸ ಹೊಡೆದ್ಬಿಟ್ಟು ನೀವು ಕೆಲ್ಸಕ್ಕೆ ಹೋಗ್ತೀರಾ? ಕೆಲ್ಸಕ್ಕೆ ಹೋಗ್ತೀವಿ, ತಿಂಡಿ ಸೈಲೇಜ್ ಹಾಕ್ತೀವಿ, ರಾಗಿ ಹುಲ್ಲು ತಿಂಡಿ, ಬೆಳಗ್ಗೆ ಹೊತ್ತು ಮೆಂತೆ ಮುದ್ದೆ ತಿನ್ಸಾದ್ಮೇಲೆ ಹೋಗ್ತೀವಿ. ಪ್ರವೀಣ್ ಅಂತೇಳಿ ನಮ್ಮ ಅಣ್ಣ ಇನ್ನೊಬ್ಬ, ಅವನು ಬಂದ್ಬಿಟ್ಟು ಮೆಂತೆ ಮುದ್ದೆ ಕಲಸಿ ಮೆಂತೆ ಮುದ್ದೆ ತಿನ್ಸಾದ್ಮೇಲೆ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ. ಅದಾದ ನಂತರ ಸುನಿಲ್ ಅಂತ ಹೇಳ್ಬಿಟ್ಟು ಮೊಬೈಲ್ ಅಂಗಡಿಯಲ್ಲಿದ್ದಾರೆ ನಮ್ಮ ಅಣ್ಣ ಅವರು, ಅವ್ರು ಬಂದ್ಬಿಟ್ಟು 11 ಗಂಟೆಗೆ ಅಂಗಡಿಯಿಂದ ಬರ್ತಾರಲ್ಲ, ಅಂಗಡಿಗೆ ಹೋಗಕ್ಕೆ ಅಂತ ಬಂದಾಗ ಅವ್ರೊಂದು ಟ್ರಿಪ್ ಸೈಲೇಜ್ ಹಾಕಿ ಇಲ್ಲ ಹುಲ್ಲಾಕಿ ನೀರು ಕುಡಿಸಿ ಹೋಗ್ತಾರೆ. ಅದಾದ ನಂತರ ನಮ್ಮ ಇವ್ರ ತಮ್ಮರು 4 ಗಂಟೆ ಸ್ಕೂಲಿಂದ ಬಂದ್ಮೇಲೆ ಇವ್ರು ಬರ್ತಾರೆ. ಅದಾದ್ಮೇಲೆ 6 ಗಂಟೆಗೆ ಇನ್ನೇನು ನಾವು ಕೆಲಸದಿಂದ ಬರ್ತೀವಲ್ಲ ಬರ್ತಾರೆ, ಇಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಒಬ್ರಲ್ಲ ಒಬ್ರು ಇರ್ತಾರಲ್ಲ. ಗಾರೆ ಕೆಲಸ ಮಾಡ್ಕೊಂಡು ಅದ್ರ ಜೊತೆಲಿ ಶ್ರಮ ಪಟ್ಟು ಇದೊಂದು ಸಾಕ್ತಿದ್ದಾರೆ. ಇನ್ನೊಂದು, ಈಗ ಮಳೆಗಾಲ, ಇಷ್ಟೊಂದು ಮಳೆ ಬರ್ತಾ ಇದೆ, ಮಳೆಯಲ್ಲಿ ಈಗ ವಾಕ್ ಮಾಡ್ಸೋದಲ್ಲ ಹಂಗೆ ಮಾಡಿಸ್ತೀವಿ? ಮಾಡಿಸ್ತೀರಾ? ಮಳೆ ರೆಸ್ಟ್ ಕೊಟ್ಟರೆ ಸಾಕು, ವಾಕ್ ಮಾಡಿಸ್ತೀವಿ. ನಿನ್ನೆ ಮಧ್ಯಾಹ್ನ ಒಂದು ಸ್ವಲ್ಪ ಬಿಸಿಲಿತ್ತು ಅಂತೇಳಿ ವಾಕ್ ಹೋಗಿದ್ವಿ, ಈಗ ಬೆಳಗ್ಗಿಂದ ನೀವು ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೊರಗೆ ಬಿಚ್ಚಿದ್ವಿ. ಇವಾಗ ಮತ್ತೆಲ್ಲರೂ ರೇಸ್ ಇದಾವ ಈಗ ರೀಸೆಂಟು? ರೀಸೆಂಟಲ್ಲಿ ಇದು 5 ತಾರೀಕು ಇದರಲ್ಲಿದೆ ಬೀರೂರ್ ಹತ್ರ ಚಕ್ಕಡಿಗೆ ಜಿ ಆರ್ ಎಸ್ ಟ್ರೂಪಿಂದ 5 ತಾರೀಕು ರೇಸ್ ನಡೆಸ್ತಿದ್ದಾರೆ, ಅಲ್ಲಿ ರೇಸ್ ಇದೆ, ಅಲ್ಲಿಗೆ ಹಾಕ್ತೀರಾ? ಈಗ ಅಲ್ಲಿಗೆ ಹಾಕಿದ್ರೆ ನಾವು ನಮ್ಮವೇ ಜೊತೆ ಹಾಕೋಣ ಅಂತ ಇದೀವಿ. ಲಕ್ಕಿನೂ ಇದನ್ನು ಲಕ್ಕಿ ಇದು ಹಾಕ್ತೀರಾ? ಹಾಕೋಣ ಅಂತ ನೋಡೋಣ. ಓಕೆ ಒಳ್ಳೇದಾಗಲಿ ಸರ್. ಅಲ್ಲಿಗಿಂತ ಮುಂದೆ ಸ್ವಲ್ಪ ಚೆನ್ನಾಗಿ ಸಾಕಿ, ಚೆನ್ನಾಗಿ ಸಾಕಿದ್ರೆ ಅಲ್ಲಿ ದಷ್ಟಪುಷ್ಟವಾಗಿ ಇರೋಂಥ ಎತ್ತುಗಳ ಜೊತೆ ಕಾಂಪೀಟ್ ಮಾಡಿ ಚೆನ್ನಾಗಿ ಓಡುತ್ತೆ ಅಲ್ವಾ? ಹೇಳಬೇಕು ಅಂದರೆ ಇದು ತುಂಬ ಮೇದಾಗ ಹೋಗಿಲ್ಲ, ಹೋಗಿತೆ ಎಲ್ಲ ಎತ್ತಿಗಿನ ಒಂದು ಹೆಜ್ಜೆ ಮುಂದೆ ಹೋಗಿತೆ. ಬಟ್ ಅವತ್ತು ಹಡಗ್ಲು ರೇಸಲ್ಲಿ ಎತ್ತು ಬಿಸಿಲು ಅಂದರೆ ಬಿಸಿಲಿತ್ತು, ಎತ್ತು ಫುಲ್ ಮೇದಿಲ್ಲ ಅನ್ನೋ ಬೇಜಾರಿಗಾರ್ದ ನಾವು ಗಾಡಿ ಕಟ್ಟೋದು ಬೇಡ ಅಂತ ಹೇಳಿದ್ವಿ. ಹಂಗಾದ್ರೂ ಹೊಡೆದು ಸರ್ಜೆ ಅಂತೇಳಿ ಗೊತ್ತಲ್ಲ ಗಣಾಯಕ್ಪುರ ಸರ್ಜಮ್ ಮೇಲೆ ಪಾಸ್ ಆಯಿತು. ಕಮಿಟಿಯರ್ ಎಲ್ಲ ಏನು ಮಾಡಿದ್ರು, ಟೈ ಅಂತೇಳಿ ಕೊಟ್ಟರು, ವಿಡಿಯೋ ತೋರಿಸಿ ಗಲಾಟೆ ಮಾಡೋಂಗಿಲ್ಲ ಅಂತೇಳಿ. ಹಂಗಾದ್ರೂ ಕಟ್ಟಿ ಮತ್ತೆ 2 ರೌಂಡು, ಅವತ್ತು ಹೆಚ್ಚು ಕಮ್ಮಿ 7 ರೌಂಡ್ ಹೊಡೆಯೋ ಜಾಗದಲ್ಲಿ 11 ರೌಂಡ್ ಹೊಡೆದು ಪ್ಲೇಸ್ ಮಾಡಿದ್ವಿ ಅಣ್ಣ ನಾವು. ಅವತ್ತು ಫಸ್ಟ್ ಆಗಿತ್ತು, ವಿಡಿಯೋ ತೋರ್ಸೋಕೆ ಬಿಡಲಿಲ್ಲ. ಇನ್ನೇನು ಊರ ಮನೆ ಹತ್ತತ್ರ ಹಿಡ್ಕೊಂಡು ಯಾಕೆ ಕಿತ್ತಾಡೋಕೆ ಹೋಗೋಣ ಅಂತಂದ್ಬಿಟ್ಟು ಗಡಿಯಲ್ಲಿ ಸಲಗ ಪ್ರಳಯ ಫಸ್ಟ್ ಅದು ಬಿಡಿ ಪ್ರೇ. ಈಗ ಪ್ಲೇ ಒಂದೇ ಕಡೆ ಎಲ್ಲ ರೇಸ್ ಅಂದ್ರೆ ಎಲ್ಲ ಕಡೆ ಇರುತ್ತೆ, ಇಲ್ಲೆಲ್ಲ ಇನ್ನೊಂದ್ ಕಡೆ ಫಸ್ಟ್ ಹೊಡೆದೇ ಹೊಡಿತಾರೆ, ಹೋಗ ಎತ್ತೆ ಎಲ್ಲಿದ್ರು ಹೋಗೇ ಹೋಗುತ್ತೆ. ಫಸ್ಟ್ನೇ ರೌಂಡ್ ಅಲ್ಲಿ ಆಗಿರ್ಬೋದು ಅಥವಾ 2ನೇ ರೌಂಡ್ 3ನೇ ರೌಂಡ್ 4ನೇ ರೌಂಡ್ ಅಲ್ಲಿ ಆಗಿರ್ಬೋದು, ಎಲ್ಲ ಟಾಪ್ ಎತ್ತಿ ಮೇಲೆ ಸೋತು ಹೊರಗೆ ಬಂದಿದೆ. ಇವತ್ತು ನಮಗೆ ಹೊಡೆದು ಅದು ಪ್ಲೇಸ್ ಮಾಡಿತ್ತೆ ಅಂದ್ರೆ ನಾಳೆ ದಿನ ಫಸ್ಟ್ನೇ ರೌಂಡ್ ಅಲ್ಲಿ ಅದೇ ಬೀಳ್ತಿತ್ತು, ಅದೇ ಜೊತೆ ಅವೇ ಜೊತೆಗೆ ಹೊಡೆದಿದ್ದೀವಿ, ಗಾಡಿ ಡಿಸ್ಟೆನ್ಸ್ ಅಲ್ಲಿ ಹೊಡೆದಿದ್ದೀವಿ. ಓಕೆ, ಆ ಕನಸುಗಳನ್ನ ಈ ಎತ್ತಗಳಲ್ಲಿ ನೆರವೇರಿಸ್ಕೊಳ್ರಿ, ಒಳ್ಳೇದಾಗಲಿ ನಿಮ್ಮ ಟ್ರೂಪಿಗೆ. ಇದೇ ಥರ ಒಳ್ಳೊಳ್ಳೆ ಗೂಳಿಗಳನ್ನ ಗೂಳಿಗಳು ಹಳ್ಳಿ ಕಾರ್ನ ಎಲ್ಲ ರೀತಿಯ ಎತ್ತನ್ನು ಕಟ್ಟಿ, ಆದರೆ ನೀವು ಎಷ್ಟೇ ಜೊತೆ ಎತ್ತು ಕಟ್ಟಿದ್ರು ಅದರಲ್ಲೂ ಒಂದು ಹಳ್ಳಿ ಕಾರ್ ಮಾತ್ರ ಇದೇ ಇರಲಿ, ನಮ್ಮ ಕರ್ನಾಟಕದ ತಳಿ ಉಳಿಸ್ಕೊಂಡೋಗಿ. ತುಂಬ ಧನ್ಯವಾದಗಳು, ನಿಮ್ಮ ಮಾತಾಡಿಸಿ ತುಂಬ ಖುಷಿ ಆಯಿತು. ಸ್ನೇಹಿತರೆ, ಕುಳ್ಳ ಮೇಲೆ ಎತ್ತಿರೋ ಅಭಿಮಾನ ಮತ್ತು ಪ್ರೀತಿ ಯಾವ ರೀತಿ ಇದೆ ಇವರಿಗೆ ಅಂತೇಳಿ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾಗಿ ನಮ್ಮ ರೈತರುಗಳು ನಮಗೆ ಸೆಲೆಬ್ರಿಟಿ ಇದ್ದಂಗೆ ಇವರನ್ನೆಲ್ಲ ನಾವು ಇಂಟ್ರೂ ಮಾಡ್ತಾ ಹೋಗ್ತೀವಿ, ಇದೇ ರೀತಿ ದನಕರುಗಳನ್ನು ಪರಿಚಯ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.